ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೇಶ್ ವ್ಲಾಗ್. ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ನೋಡಿ. ಸೊ ಇವತ್ತು ನಾನು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ನನ್ನ ಬಕೆಟ್ ಲಿಸ್ಟಲ್ಲಿರೋ ಒಂದು ಅಡ್ವೆಂಚರ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದೇ ಗೋವಾಲೆ ಜಂಪಿಂಗ್ ಹೈಟ್ಸ್. ಗೋವಾ ಬರೋದೇ ತುಂಬ ಕಷ್ಟ ಆಗಿತ್ತು, ಬಟ್ ಸ್ಟಿಲ್ ಹೆಂಗೋ ಮಾಡಿ ಗೋವಾಗೆ ಬಂದಿದ್ದೀವಿ. ಬನ್ನಿ, ನಮ್ಮ ಫ್ರೆಂಡ್ಸ್ ಅವ್ರೆಲ್ಲ ಒಳಗೆ ವೆಯ್ಟ್ ಮಾಡ್ತಿದ್ದಾರೆ, ಮೀಟ್ ಮಾಡ್ತೀನಿ. ವೀಣಾ, ಸುಷ್ಮಾ, ರೇಖಾ, ಲಿಖಿತಾ, ವಿವೇಕ್ ವಿಡಿಯೋಗೆ ಬರ್ತೀನಿ, ವಿಡಿಯೋ ಬರ್ತೀನಿ ಜಗ್ರಾತಿ. ಸೊ ಗಗನ್, ನಾನು ಇವನು ಇವತ್ತು ಬಂಜಿ ಜಂಪಿಂಗ್ ಟ್ರೈ ಮಾಡ್ತಿರೋದು. ಸೊ ಸಿ ಆಲ್. ಇಲ್ಲೊಬ್ಬ ನಾನೊಬ್ಬ ಇದ್ದೀನಿ, ನನ್ನದೇ ಬಿಟ್ಬಿಟ್ಟ. ನಾವು ಗೋವಾ ಹೋಗೋ ಮುಂಚೆನೇ ಇದನ್ನು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ವಿ. ನಮಗೆ ಒಬ್ಬರಿಗೆ 4,850 ಏನೋ ಬಿತ್ತು, ಅಂದರೆ 4,850 ಒಬ್ಬೊಬ್ಬರಿಗೆ ಬಿದ್ದಿದ್ದು. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಮಗೆ ಸ್ನೋ ಸಿಟಿ ಪಾಸ್ನ ಫ್ರೀಯಾಗಿ ಕೊಟ್ಟಿದ್ದರು. ಸೊ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕಂದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ನ ಮತ್ತು ಇದ್ರ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ನೋಡ್ಬೇಕಾಗಿರೋದು ಏನಂದ್ರೆ, ದೇವ್ರ ಮೇಲ್ಗಡೆ ಕಟ್ತಾರ ಅಥವಾ ಕೆಳಗಡೆ ಬರ್ಬೇಕಾರೆ ಕಾಣ್ತಾರ ಅಂತ. ಎಲ್ಲಿಂದ ದೇವ್ರು ನೋಡ್ಕೊಂಡು ಹಾಕ್ತೀವಿ. ಇವಾಗೆಲ್ಲ ಇರೋದು ಅಲ್ಲಿ ಹೋದ್ಮೇಲೆ ಇರೋದು ಇವ್ರದ ಆಟ. ಅವ್ರು ಕೇಳೋದ ಏನೋ ಊಟ ಗೀಟ ಮಾಡ್ಬೇಕಲ್ಲ ಲೇಟಾಗಿ ಅಂತ. ಅಪ್ಪ ತಿಂದು ಆರಾದ್ರೆ ಒಳ್ಳೇದು. ಗಾಡ್ ಗಟ್ಸ್ ಅಂತ ಕೇಳಿದ್ದಾರೆ. ಎಸ್, ವಿ ಗಾಡ್ ಗಟ್ಸ್. ಸೊ ವಿ ಆರ್ ಹಿಯರ್. ನೆಕ್ಸ್ಟ್ ನಾವು ಹೋಗಿದ್ದು ಬ್ರೀಫಿಂಗ್ ರೂಮ್ಗೆ. ಅಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ, ಮತ್ತು ಮೆಡಿಕಲ್ ಕಂಡೀಷನ್ಸ್ ಏನೇನಿದ್ರೆ ನಮಗೆ ಅಲೋ ಮಾಡಲ್ಲ ಇದನ್ನು ಮಾಡೋಕ್ಕೆ ಅಂತ, ಮತ್ತು ವೆಯ್ಟ್ ಲಿಮಿಟ್ ಎಷ್ಟಿರಬೇಕು ಅಂತ ಹೇಳಿ ಅದನ್ನು ಚೆಕ್ ಮಾಡ್ತಾರೆ. ಎಲ್ಲ ಆಯಿತು, ವೆಯ್ಟ್ ಚೆಕ್ ಮಾಡಿ ಎಲ್ಲ ಬರೆದಿದ್ದಾರೆ. ಈಗ ಏನೋ ವಿಡಿಯೋ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅಂತೆ. ಸೊ ಅಲ್ಲೋಡಿ ಹೋಗಿ ಜಂಪ್ ಮಾಡ್ತೀವಿ, ವಿಡಿಯೋ ಅವರೇ ಕೊಡ್ತಾರೆ, ಅದನ್ನು ಆಮೇಲೆ ಎಡಿಟ್ ಮಾಡ್ಬೋದು. ಸೊ ಸಿ ಆಲ್. ಸೊ ಎಕ್ಸೈಟೆಡ್, ಹೋಗ್ತಾಯಿದ್ದೀವಿ, ಹೋಗ್ಬಿಟ್ಟು ಬರ್ತೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ಹೌದಾ? ದೇವ್ರು ಕಾಣಿಸ್ತು ಬ್ರೋ, ದೇವ್ರು ಕಾಣಿಸಿದ್ರು.
ಫೈನಲಿ ಪಕ್ಕದ ಭಯಂಕರವಾಗಿದೆ, ಎಲ್ಲರೂ ಟ್ರೈ ಮಾಡಲೇಬೇಕು ಒಂದ್ಸತಿ, ಅಷ್ಟು ಮಜಾ ಇದೆ. ಎಕ್ಸ್ಪ್ಲೇನ್ ಅಂತೂ ಸೀರಿಯಸ್ಸಾಗಿ ಮಾಡೋಕ್ಕಾಗಲ್ಲ, ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗತ್ತೆ ಇದನ್ನೆಲ್ಲ. ನನ್ನ ಹತ್ರ ನಮ್ಗೆ ಅದನ್ನು ಸಕ್ಕದಾಗ ಎಕ್ಸ್ಪ್ಲೇನ್ ಮಾಡ್ತೇನೆ ಕೇಳಿ ಒಂದ್ಸತಿ. ಕರ್ನಾಟಕ ಎತ್ತಿಡು ಅಂತ ಎತ್ತಿಟ್ಟೆ, ಅದೇ ಇಟ್ಟೆ. ಅವಳು ಫಾರಿನರ್ ಇರೋದ್ ಮೇಲೆ ಫಾರಿನರ್ ತರ್ಕೊಂಡದ್ನ ಫಿಕ್ಸ್ ಆಗ್ತೀಯಾ ಹೂ ಅಂದೆ. ಎಷ್ಟು ಪವರ್ ಅವಳು ಮೈನಸ್ ಸಿಕ್ಸ್ ಅಂದ್ರೆ ಇನ್ನೂ ಒಳ್ಳೇದು ಬಂದು ಜಂಪಿಂಗ್ ಏನಕ್ಕೆ ಹೆಂಗೋ ಇರೋ ಕಾರಣ ಅಲ್ಲ. ಗ್ರೀನರಿ ನೋಡು ಅಂತ ಗ್ರೀನರಿ ಬ್ರೋ ಬೇವರ್ಸ್ ಬ್ರೋ ಅವಳು ಟಿಪ್ ತಂಗ್ ಬಂದಿದ್ದೀರಿ ಟೇಕ್ ಟೂ ಸ್ಟೆಪ್ಸ್ ಅಂತೆ ಟೂ ಸ್ಟೆಪ್ಸ್ ಇಟ್ರಿ ಹಿಂಗೆ ಕನ್ನಡವಾಡಿ ಬರ್ತಿದ್ರೆ ಸ್ಟೆಪ್ ಇಡತ್ತ ನೀನ್ ಎಲ್ಲ ಅಲ್ಲಿ ನೀವು ತಗೊಂಡ್ರೆ ನೀನ್ ಇಲ್ಲಿಂದಾನೆ ನಿಂಗೆ ಅಲ್ಲಿಂದ ನಡ್ಕೊಂಡು ಹೋಗಕ್ಕಾಯ್ತಿಲ್ಲ ಇಲ್ಲಿಂದ ಹಿಂಗೆ ಹೋಗಿದ್ದಾಯ್ತು ಅಲ್ಲಿ ಅಲ್ಲಿ ಕ್ಯಾಮ್ರಾ ನೋಡು ಅಲ್ಲೋ ಕ್ಯಾಮ್ರಾ ನೋಡು ನಿಂಗೆ ಕಾಣ್ತದ ಇಲ್ಲೋ ಆದ್ರೆ ನೋಡ್ಬಿಟ್ಟು ಏನಾರ ಹೇಳು ನಿಂಗೆ ಅಂದ್ಬಿಟ್ಟು ನಂದೇ ಬ್ರೋ ಅಷ್ಟೇ ಫೈನಲಿ ಸರ್ಟಿಫಿಕೇಟ್ ಸಿಕ್ತು. ಸಖತ್ತಾಗಿ ಬರ್ತಿದ್ದಾರೆ ಸರ್ಟಿಫಿಕೇಟ್ ಅಲ್ಲೇ. ದೇಶ್ ಕಾರ್ತಿಕ್ ಆಫ್ ಬೆಂಗಳೂರು ಟೌನ್ ಆಫ್ ಸಿಟಿ ಹ್ಯಾಸ್ ಡನ್ ಮದರ್ ಅರ್ತ್ ಅಂಡ್ ಗ್ರ್ಯಾಂಡ್ ಪಾ ಗ್ರಾವಿಟಿ ಪ್ರೌಡ್ ಬೈ ಬಂಜಿ ಜಂಪಿಂಗ್ ಫ್ರಮ್ ಎ ಹೈಟ್ ಆಫ್ 55 meters. ಬಂಜಿ ಜಂಪಿಂಗ್ ಎಕ್ಸ್ಪೀರಿಯನ್ಸ್ ಮುಗಿತು, ಮತ್ತೆ ನಿಮ್ಮನ್ನೆಲ್ಲ ನೆಕ್ಸ್ಟ್ ವೇಳೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.